ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಕನಸುಗಳು ಹೇಗೆ ಕಮರಿ ಹೋಗುತ್ತವೆ, ಮರ್ಯಾದೆಯ ಮುಂದೆ ಬದುಕೆ ಹೇಗೆ ಗೌಣವಾಗಿ ಹೋಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಡಿವೈಎಸ್ಪಿ ಕಲ್ಲಪ್ಪ ಅವರ ಆತ್ಮಹತ್ಯೆಯ ಕಥೆ. ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸಾಧನೆ ಮಾಡಿ ಒಳ್ಳೆ ಹೆಸರು ಗಳಿಸಬೇಕು ಅಂದ್ಕೊಂಡ ಬಡವರ ಮನೆಯ ಹುಡುಗ ಹೆಣವಾಗಿದ್ದರ ಹಿಂದೆ ಇರೋದು ಕ್ರಿಕೆಟ್ ಬೆಟ್ಟಿಂಗ, ಹಿಂದೂ ಸಂಘಟನೆಯವರ ಅಥವಾ ಕಿಡ್ನಾಪ್ ಡೀಲ. ಕಂಪ್ಲೀಟ್ ಡೀಟೇಲ್ ತಗೊಂಬಂದಿದ್ದೀವಿ ಇವತ್ತಿನ ಎಫ್ಐಆರ್ನಲ್ಲಿ. ಅನ್ಯಾಯವಾಗಿ ಸತ್ತು ಮಲಗಿದ್ದು ಚಿಕ್ಕಮಗಳೂರು ಡಿವೈಎಸ್ಪಿ ಆಗಿದ್ದಂಥ ಕಲ್ಲಪ್ಪ ಹಂಡಿಬಾಗ್. ಇವತ್ತು ಬೆಳಗಾವಿಯ ಮುರುಗೋಡು ಗ್ರಾಮದಲ್ಲಿರುವಂತಹ ಕಲ್ಲಪ್ಪನವರ ಪತ್ನಿಯ ತವರು ಮನೆಯಲ್ಲಿ ಪೊಲೀಸ್ ಅಧಿಕಾರಿ ನೇಣು ಬಿಗಿದುಕೊಂಡ್ಬಿಟ್ರು. ಇದುವರೆಗೆ ನಮಗೆ ಅವರ ಮಾವನವರು ನೀಡಿರತಕ್ಕಂಥ ಮಾಹಿತಿಯ ಪ್ರಕಾರ ಅವರು ಸುಮಾರು 9 ಗಂಟೆಯಲ್ಲಿ ಅವರು ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಅವರನ್ನು ನೋಡಿದ್ದಾರೆ. ನೋಡಿ ಪಕ್ಕದ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಅವರನ್ನು ಚಿಕಿತ್ಸೆಗಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಪ್ರಜ್ಞಾವಸ್ಥೆಯಲ್ಲಿ ಇರಲಿಲ್ಲ, ಹೀಗಾಗಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಲ್ಇ ಹಾಸ್ಪಿಟ್ಲ್ ಬೆಳಗಾವಿ ಕರೆದುಕೊಂಡು ಹೋಗಿ ಅಂಥೇಳಿ ಅವರು ವೈದ್ಯರು ಅಲ್ಲಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಆಧಾರದ ಮೇಲೆ ಅವರು ಒಂದು ಖಾಸಗಿ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಬೆಳ್ಳ ಬೆಳಿಗ್ಗೆನೆ ಗಂಡನನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿದಂತಹ ಹೆಂಡತಿ ಉಟ್ಟ ಬಟ್ಟೆಯಲ್ಲಿ ಮಗುವನ್ನು ಎದೆಗೊಚ್ಚಿಕೊಂಡು ಗಂಡನ ಹಿಂದೆ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ಬಂದಿದ್ದಾರೆ. ಕಲ್ಲಪ್ಪನನ್ನು ಪರೀಕ್ಷಿಸೋದಕ್ಕೆ ಒಳಗೆ ಕರ್ಕೊಂಡು ಹೋದಂಥ ವೈದ್ಯರು ರಾಟ್ ಡೆಡ್ ಅಂದ್ಬಿಟ್ಟಿದ್ದಾರೆ. ಆದರೆ ಅದು ಅವರ ಪತ್ನಿಗೆ ಗೊತ್ತಿಲ್ಲ. ಒಳಗೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ನನ್ನ ಗಂಡ ಬದುಕ್ತಾನೆ ಅನ್ನುವಂಥ ಭರವಸೆಯಲ್ಲೇ ಆ ಹೆಣ್ಣು ಮಗಳು ಗಟ್ಟಿ ಮನಸ್ಸು ಮಾಡಿಕೊಂಡು ನಿಂತಿದ್ದಂಥ ಆ ದೃಶ್ಯವನ್ನು ನೋಡಿದ್ರೆ ಅಯ್ಯೋ ಅನ್ಸೋದು. ಪಾಪ, ಈಕೆ ಕಲ್ಲಪ್ಪನವರನ್ನ ಒರೆಸಿ 3 ವರ್ಷ ಕಳೆದಿಲ್ಲ. ಅಲ್ಲಿ ಹಸುಗೂಸಿದೆ. ಆ ಕೂಸಿನ ತಲೆಯ ಮೇಲೆ ಕೈಯಿಟ್ಟು, ಕಲ್ಲಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಯಾರನ್ನೂ ಕಿಡ್ನಾಪ್ ಮಾಡಿಸಿರ್ಲಿಲ್ಲ ಅಂತ ಗಂಡ ಹಿಂದಿನ ದಿನ ಹೇಳಿದ್ದು ಅವಳ ಕಣ್ಣಲ್ಲಿದೆ. ನನಗೆ ಈ ಅಪವಾದವನ್ನು ಎದುರಿಸುವಂತಹ ಶಕ್ತಿ ಇಲ್ಲ ಅಂತ ಅವಲತ್ತುಕೊಂಡಿದ್ದು ಅವಳ ಕಿವಿಯಲ್ಲಿದೆ. ಸೋತು ಕೂತಂತಹ ಗಂಡನಿಗೆ ಆಕೆ ಮಾಡಿದ ಸಮಾಧಾನ, ಹೇಳಿದ ಧೈರ್ಯಗಳೆಲ್ಲ ನೆನಪಾಗಿ ಹಾಗೇ ಇದೆ. ಅಷ್ಟರಲ್ಲಿ ಕಲ್ಲಪ್ಪ ಇಂಥದ್ದೊಂದು ನಿರ್ಧಾರವನ್ನು ತಗೊಂಡಾಗಿದೆ. ಇವತ್ತು ಬೆಳಗಾಗೆದ್ರೆ ಪೊಲೀಸರು ನನ್ನನ್ನು ಹುಡುಕೊಂಡು ಮನೆಗೆ ಬರಬಹುದು. ಇಷ್ಟು ದಿನ ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದ್ದ ತಾನೇ ಇವತ್ತು ಅರೆಸ್ಟ್ ಆಗಿಬಿಡಬಹುದು ಅನ್ನೋದನ್ನು ಅರಗಿಸಿಕೊಳ್ಳಲಾಗದೆ ಚಿಕ್ಕಮಗಳೂರಿನ DYSP ಆಗಿದ್ದಂಥ ಕಲ್ಲಪ್ಪ ಆತ್ಮಹತ್ಯೆಯಂಥ ಕೆಟ್ಟ ನಿರ್ಧಾರ ತಗೊಂಡಾಗಿದೆ. ರಾತ್ರಿಗೆ ಚಿಕ್ಕಮಗಳೂರು ಬಂದಿದ್ರು ಅವ್ರ ಮಾವ ಮನೆಗೆ. ಬೆಳಗ್ಗೆ ಒಂದು ಅಟೆಂಪ್ಟ್ ಮಾಡಿದ್ದಾರೆ. ಅವ್ರ ಮಾವ ಮತ್ತು ಫ್ಯಾಮಿಲಿ ಇಬ್ಬರೇ ಮಾತಿದ್ರು ಮನೆಯಲ್ಲಿ. ಅಲ್ಲಿಂದ ಪಕ್ಕದಲ್ಲಿ ಯಾವುದು ಹಾಸ್ಪಿಟಲ್ ಇತ್ತು, ಪ್ರೈವೇಟ್ ಹಾಸ್ಪಿಟಲ್ ತಗೊಂಡು ಹೋಗಿದ್ರು. ಬಟ್ ಅಲ್ಲಿ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಇತ್ತು, ಅದಕ್ಕಾಗಿ ಕೇಲಿಗೆ ರಿಫರ್ ಮಾಡಿದ್ರು. ಕೇಲಿಗೆ ರಿಫರ್ ಇಲ್ಲಿ ಬರುವಾಗ ದಾರಿಯಲ್ಲಿ ಸತ್ತಾಗಿದ್ದಾರೆ. ಬೆಳಗಾವಿಯ ಹಂದಿಗುಂದ ಗ್ರಾಮದ ಕಡುಬಡವರ ಮನೆಯಲ್ಲಿ ಹುಟ್ಟಿದಂಥ ಕಲ್ಲಪ್ಪ ಕೂಲಿ ನಾಲಿ ಮಾಡಿ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ. ಲೆಕ್ಚರರ್ ಆಗಿ ತನ್ನ ಕೆರಿಯರ್ ಅನ್ನು ಶುರು ಮಾಡಿದ್ರಾದರೂ ಅವರ ಕನಸಿದ್ದದ್ದು ಪೊಲೀಸ್ ಇಲಾಖೆ ಸೇರಬೇಕು ಅಂತ. ಹಂಗಾಗಿ ಧಾರವಾಡದಲ್ಲಿ KAS ಕೋಚಿಂಗ್ ಅನ್ನು ತಗೊಂಡು ಎಕ್ಸಾಮ್ ಬರೆದು ಪಾಸಾಗಿ DYSP ಹುದ್ದೆಯನ್ನು ಅಲಂಕರಿಸಿದ್ದ ಕಲ್ಲಪ್ಪ ಹುಬ್ಬಳ್ಳಿ ಧಾರವಾಡದಲ್ಲಿ ತಮ್ಮ ಪ್ರೊಬೆಷನರಿ ಪಿರಿಯಡ್ ಅನ್ನು ಮುಗಿಸಿ 1.5 ವರ್ಷದ ಹಿಂದೆ ಚಿಕ್ಕಮಗಳೂರಿಗೆ ಅಪಾಯಿಂಟ್ ಆದವರು. ಅವರು ಕೂಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಾ 1ರಿಂದ 10ನೇ ತರಗತಿಯನ್ನು ಹಂದಿಗುಂದ ಗ್ರಾಮದಲ್ಲಿ ಮುಗಿಸಿದರು. PUC ಮಾಲಿಂಗ್ಪುರದ ಒಂದು KLE ಕಾಲೇಜಿನಲ್ಲಿ ಮುಗಿಸಿದರು. ಅದನಂತರ ಅವರು DED ಮಾಡಿ ಅವರು ಶಿಕ್ಷಕರಾಗಿ ಗೊಲಬಾವಿಯಲ್ಲಿ ಶಿಕ್ಷಕರಾದ ನಂತರ ಹೆಚ್ಚಿನ ಒಂದು KAS ಮಾಡಬೇಕನ್ನೋ ಆಸೆಯಿಂದ KAS ಮಾಡಿ ಅವರು DYSP ಆಗಿ ಆಯ್ಕೆಯಾದರು. ಇದೇ ಮೊದಲನೇ ಸಲ ಚಿಕ್ಕಮಗಳೂರು ಹೋಗಿ DYSP ಆಗಿ
ಒಂದು ಆಯ್ಕೆ ಆಯ್ಕೆ ಆದರು. ಅವರು ಒಳ್ಳೆಯ ಸ್ವಭಾವದವರು, ನಮ್ಮ ಅವರ ಹಾವಭಾವ ಕೂಡ ನಮ್ಮ ಗೆಳೆತನದಲ್ಲಿ ಅಗತ್ಯ. ಒಂದು ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಿದ್ರು ಮತ್ತು ನಾವು ಅವ್ರ ಜೋಡಿ ಪ್ರೀತಿಯಿಂದ ಇರುತ್ತಿದ್ದೆವು. ಒಳ್ಳೆಯ ಮನುಷ್ಯ ಅಂತ ಸ್ನೇಹಿತರಷ್ಟೇ ಅಲ್ಲ, ಚಿಕ್ಕಮಗಳೂರಿನ ಜನ ಕೂಡ ಹೇಳ್ತಾರೆ. ಇಲ್ಲಿಗೆ ಬಂದು ಒಂದೂವರೆ ವರ್ಷದಲ್ಲಿ ಅವರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಇರಲಿಲ್ಲ. ತುಂಬಾನೇ ಸ್ನೇಹಜೀವಿ, ಸಹಾಯ ಮಾಡೋ ಮನಸ್ಥಿತಿಯವರು. ಅದೇ ಅವರ ಪಾಲಿಗೆ ಕಂಟಕವಾಗೋಯ್ತಾ ಅನ್ನೋದು ಅನುಮಾನ. ಒಟ್ಟಿನಲ್ಲಿ ಕಲ್ಲಪ್ಪನವರ ಆತ್ಮಹತ್ಯೆಯ ಸುದ್ದಿಯನ್ನ ಕೇಳಿ ಅವರ ಕಚೇರಿಯ ಸಿಬ್ಬಂದಿ ಅಕ್ಷರಶಃ ದುಃಖದಲ್ಲಿ ಮುಳುಗಿದ್ರು. ಒಬ್ಬ ಜನಾನುರಾಗಿ ಅಧಿಕಾರಿಗೆ ಹೀಗಾಗಬಾರ್ದಿತ್ತು ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ಇವತ್ತು ಅವರ ಪರವಾಗಿ ಮಾತಾಡ್ತಾ ಇರುವಂತಹ ಒಬ್ಬೇ ಒಬ್ಬ ವ್ಯಕ್ತಿ ನಿನ್ನೆ ದಿನ ಕಲ್ಲಪ್ಪನವರ ಪರವಾಗಿ ನಿಲ್ಲುವಂತಹ ಧೈರ್ಯ ಮಾಡಲಿಲ್ಲ. ಯಾಕೆ ಅಂದ್ರೆ ಅವರ ವಿರುದ್ಧ ಸಾಕ್ಷ್ಯಗಳಿತ್ತು. ಪೊಲೀಸರಿಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮಹಿಳೆಯರ, ಮಕ್ಕಳ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರ ರಕ್ಷಣೆ ನಮ್ಮ ಹೊಣೆ. ಹಲೋ 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 ಸರ್, ತೇಜು ಅವ್ರು ಫೋನ್ ಮಾಡಕ್ ಹೇಳಿದ್ರು, ಪವನ್ ಅಂತ ನಾನು. ಅದೇ ಅಮೌಂಟ್ ಎಷ್ಟು ಕೊಡ್ಬೇಕು ಸರ್? ಅವ್ರು ಎಷ್ಟು ಹೇಳಿದ್ರಲ್ಲ, ಎಷ್ಟು ಹೇಳಲಿಲ್ಲ ಸರ್, ಕೇಳಿದ್ರು. ಹೌದಾ? ಏನು ಟೆನ್ ಹೇಳ್ತಾ ಇದ್ರು ನೋಡಪ್ಪ, ಅದೇನೋ ಬಗೆಹರಿಸ್ತಾ. ಸರ್ ಎಲ್ಲಿಗೆ ಬರ್ಬೇಕು ಸರ್ ತಗೊಂಡು? ಈಗ ಎಲ್ಲಿದೆಯಪ್ಪ? ಈಗ ಒಂದು ಕಾಲು ಗಂಟೆ ಬಿಟ್ಟು ನಾನು ನೀವು ಯಾವ ಸ್ಪಾಟಿಗೆ ಹೇಳ್ತೀರ ಅಲ್ಲಿಗೆ ಬರ್ತೀನಿ ಸರ್. ಈ ಆಡಿಯೋ ಕೇಳಿಸ್ಕೊಂಡ್ರೆ ದುಡ್ಡಿನ ಡೀಲ್ ನಡೆದಿದೆ ಅಂತ ಅನ್ಸಲ್ವಾ? ಜೊತೆಗೆ ಅದು ಪೊಲೀಸ್ ನಂಬರ್, ಅದು ಚಿಕ್ಕಮಗಳೂರಿನ DYSP ಕಲ್ಲಪ್ಪನವರಿಗೆ ಸೇರಿದ್ದು ಅನ್ನೋದಕ್ಕೆ ಆಡಿಯೋ ರೆಕಾರ್ಡ್ ಜೊತೆ ಫೋನ್ ನಂಬರ್ ಕೂಡ ಇತ್ತು. ಇವಿಷ್ಟು ಇಟ್ಕೊಂಡು DYSP ವಿರುದ್ಧ ಕಂಪ್ಲೇಂಟ್ ಕೊಟ್ಟವನು ಚಿಕ್ಕಮಗಳೂರಿನ ಫಿನಾನ್ಸರ್ ಹಾಗೂ ಕಾಫಿ ಎಸ್ಟೇಟ್ ಮಾಲೀಕ ತೇಜಸ್. ಈ ತೇಜಸ್ ಯಾರು, ಏನು, ಅಸಲಿಗೆ ನಡೆದದ್ದೇನು ಅನ್ನೋದನ್ನೆಲ್ಲ ನಂತರ ಹೇಳ್ತೀವಿ. ಸದ್ಯಕ್ಕೆ ಅವನೇನು ಹೇಳಿದ್ದ ಅನ್ನೋದನ್ನ ಕೇಳ್ಬಿಡಿ. ಡಿಗ್ರಿ ಆದ್ಮೇಲೆ ನಾನು ಎಜುಕೇಷನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಾನು ಬಿಸ್ನೆಸ್ಗೆ ಇಳಿದೆ. ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದೆ. ಆಮೇಲೆ ನಂದು ಕೃಷಿಕ ನಾನು, ಮೂಲ ನಮ್ಮ ತಂದೆ ಊರು ಮಲ್ಲಂದೂರು, ಅಲ್ಲಿ ತೋಟ ಇದೆ ನಮ್ಮ ಸ್ವಲ್ಪ ಕಾಫಿ ತೋಟ. ಆಮೇಲೆ ನೆಕ್ಸ್ಟು ನಾನು ಬಿಸ್ನೆಸ್ಸಲ್ಲೇ ಹಿಂಗೆ ಮೇಲೆ ಬರ್ತಾ ಬಂದೆ. ಅದು ಕೆಲವರು ಸಹಿಸೋಕ್ಕಾಗ್ದಲ್ಲ ಈ ರೀತಿ ಮಾಡ್ತಾರೆ ಅಂತ ಅನ್ಸ್ಕೊಂಡೇ ಬರ್ತಾ ಇದ್ದೆ. ನಾನು ಮೊನ್ನೆ ನಡೆದ ಘಟನೆ ಅಂದರೆ, ನಾನು ಸೋಮವಾರ ದಿವಸ ನಂದು ಸ್ನೇಹಿತಂದು ಮನೆ ಗೃಹಪ್ರವೇಶದ್ದು ಒಂದು ಪಾರ್ಟಿ ಇತ್ತು. ಆ ಪಾರ್ಟಿನ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಕಾರ್ ನಿಲ್ಲಿಸಿದ ತಕ್ಷಣವೇ ಸಡನ್ನಾಗೆ ಹಿಂದ್ಗಡೆಯಿಂದ ಸ್ಕಾರ್ಪಿಯೋ ಗಾಡಿ ಬಂದುಬಿಟ್ಟು ನನ್ನ ಅಟ್ಯಾಕ್ ಮಾಡಿ ಎತ್ತಾಕೊಂಡು ಬೆಂಗಳೂರಿಗೆ ಹೋದರು. ನನ್ನ ಪಾರ್ಟಿ ಇದ್ದಿದ್ದು ಇಲ್ಲಿ ಚಿಕ್ಕೋಳೆಯಲ್ಲೇ ಅಂತ, ಹಿರೇಕೊಳ್ಳೆ ಹತ್ರ ಅಲ್ಲಿದ್ದಿದ್ದು. ಅಲ್ಲಿಂದ ತಗೊಂಡು ಬೆಂಗಳೂರಿಗೆ ತಗೊಂಡೋಗಿ ಒಂದು ಗೋಡನಲ್ಲಿ ಇಟ್ಬಿಟ್ಟು ನಮಗೆ ಇದು ಮಾಡಿದರು, ಟಾರ್ಚರ್ ಎಲ್ಲ ಕೊಟ್ಟರು. ಹೀಗೆ ಅಪರಿಚಿತರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ರು ಅನ್ನೋ ತೇಜಸ್ಗೆ ಅದಿನ್ಯಾವ ಕಿಡ್ನಾಪ್ ಆದ್ಯಪ್ಪ ಅಂತ ಕೇಳಿದ್ರೆ ಬಿಡಿಸಿ ಹೇಳೋದಕ್ಕೆ ಅಂದರೆ ಆತ ಅರೆಸ್ಟ್ ಆದ ಕಥೆ ಹೊರಬರುತ್ತೆ. ಗ್ಯಾಮ್ಲಿಂಗ್ ರೈಡ್ ಒಂದರಲ್ಲಿ ಈತ ಅರೆಸ್ಟ್ ಆಗಿದ್ದ. ನಂತರ ಅಲ್ಲಿಂದ ಅವನು ಹೊರಬಂದ ಮೇಲೇ ಕಿಡ್ನಾಪ್ ಆಗಿದ್ದು. ಅದು ನಡೆದಿದ್ದು ಕಳೆದ 28ನೇ ತಾರೀಕಿನ ದಿನ. ಆದರೆ ಕೇಸ್ ದಾಖಲಾಗಿದ್ದು ನಿನ್ನೆ. ಒಟ್ಟಿನಲ್ಲಿ ಈ ಪ್ರಕರಣ ಆರಂಭವಾಗಿದ್ದು ತೇಜಸ್ ಬಂದು ಬಸವನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಕೊಡೋದ್ರ ಮೂಲಕ. ಬೆಳಗ್ಗೆ ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ತೇಜಸ್ ಅನ್ನುವ ಒಬ್ಬರು ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಪ್ರಕಾರ ದಿನಾಂಕ 28/6/2016 ರಾತ್ರಿ ಸುಮಾರು 2 ಗಂಟೆಗೆ ಈ ತೇಜಸ್ ಅನ್ನುವರು ಒಂದು ಗ್ಯಾಮ್ಲಿಂಗ್ ರೇಡಲ್ಲಿ ಅಕ್ಯೂಸ್ ಇರ್ತಾರೆ. ಅಕ್ಯೂಸ್ಡ್ ಇದ್ದು ಆ ಗ್ಯಾಮ್ಲಿಂಗ್ ರೇಡ್ ಆದಮೇಲೆ ಅವರಿಗೆ ಸ್ಟೇಷನ್ ಬಿಲ್ನ ಕೊಟ್ಟು ಅದು ವಾಪಸ್ ಮನೆಗೆ ಕಳಿಸಿರ್ತಾರೆ. ಅವತ್ತು ತೇಜಸ್ ಮನೆಗೆ ಹೋಗಲಿಲ್ಲ. ಅಷ್ಟಕ್ಕೂ ಆತನಿಗೆ ಸ್ಟೇಷನ್ನಲ್ಲೇ ಬೇಲ್ ಕೊಡಿಸಿ ಕರ್ಕೊಂಡು ಹೋದವನು ತೇಜಸ್ಗೆ ಪರಿಚಯದವನೇ ಅಲ್ಲ. ಅವನು ಆ ಕಿಡ್ನಾಪರ್ಗಳ ಪೈಕಿ ಒಬ್ಬ. ನಾವು ಹೋಮ್ ಸ್ಟೇಲ್ ಇದ್ದಾಗ ಸರ್ ನಾವು ದೊಡ್ಡ ದೊಡ್ಡ ಇದು ತೋಟದಲ್ಲೆಲ್ಲ ಮಕ್ಕಳುಗಳು ಫ್ರೆಂಡ್ಸ್ಗಳೆಲ್ಲ ಇದ್ದಾರೋ ಅವಾಗ ಊಟ ಮಾಡಿಕೊಂಡು ಎಲ್ಲ ಕಾಡ್ಸು ಇತ್ತು ಸರ್, ಇಲ್ಲ ಅಂತ ಹೇಳಲ್ಲ. ಅವಾಗ ರಾಕೇಶ್ ಅನ್ನೋರು ಬಂದರು. ರಾಕೇಶ್ ಅನ್ನೋರು ಬಂದುಬಿಟ್ಟು ರೂರಲ್ ಸ್ಟೇಷನ್ SI ಅವರೆಲ್ಲ ಇದು ಮಾಡಿ ಬೇಲ್ ಎಲ್ಲ ಮಾಡಿ ಬೇಲ್ ಕೊಡೋಕೆ ಬಂದದ್ರಲ್ಲಿ ಒಬ್ಬ ಇದ್ದ ಸರ್, ನನಗೆ ಬೇಲ್ ಕೊಡೋಕೆ ಬಂದನು ಕಿಡ್ನಾಪರಲ್ಲಿ ಒಬ್ಬ ಇದ್ದ. ಅವನ ಹೆಸರು ಗೊತ್ತಿಲ್ಲ, ಅಭಿ ಅಂತೆ. ಅವನು ಆ್ಯಕ್ಚುಲಿ ಅವನು ಅವತ್ತೇ ಮುಖ ನಾನು ನೋಡಿರೋದು. ಬೇಲ್ ಕೊಟ್ಟು ಸೀದಾ ಅವನು ಹೋದ. ನನ್ನ ಕಾರ್ ತೊಗೊಂಡು ನಾನು ತೋಟದಿಂದ ಕಾರ್ ತೊಗೊಂಡು ನಮ್ಮ ಮನೆಗೆ ಬಂದೆ. ಕಾರ್ ಎಲ್ಲ ಇಲ್ಲೇ ಇತ್ತು, ಇಲ್ಲಿ ಹಿರೇಕೊಳ್ಳಲ್ಲೇ. ಅಲ್ಲಿಂದ ಸೀದಾ ನನ್ನ ಮನೆಗೆ ಬಂದ ತಕ್ಷಣವೇ ಹಿಂದೆಯಿಂದಲೇ ಬಂದು ನಾನು ಅಟ್ಯಾಕ್ ಮಾಡಿದ್ದೆ. ಅಟ್ಯಾಕ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡೋದ್ರು. ಮಾರ್ಗ ಮಧ್ಯದಲ್ಲಿ ನನಗೆ ಮಾತ್ರೆ ಕೊಟ್ಟರು. ಮಾತ್ರೆನ ತಿಂದೆ ಪ್ರಜ್ಞೆ ಹೋದಂಗಾಯಿತು, ನಿದ್ರೆ ಬಂದಂಗಾಯಿತು. ಮಂಪುರು ಸೀದಾ ಬೆಂಗಳೂರಿಗೆ ಒಂದು ಇದು ನಾಯಿ ಗೋಡನ್ ಇದೆ ದೊಡ್ಡದು,
ಕೌಂಡ್ರು, ಅಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡ್ರು. ಅಲ್ಲಿಗೆ ಗ್ಯಾಂಬ್ಲಿಂಗ್ ಅಡ್ಡೆಯ ಮೇಲೆ ಪೊಲೀಸರು ಮಾಡಿದಂತಹ ರೇಡಿನಿಂದಲೂ ಕಿಡ್ನಾಪರ್ಗೆ ಲಿಂಕ್ ಇದೆ. ಹಂಗಾಗಿ ಆ ರಾತ್ರಿ ಅರೆಸ್ಟ್ ಆದವನ ಬಗ್ಗೆ ಮಾಹಿತಿ ಸಿಕ್ಕಿ ಬಿಡಿಸ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿಂದ ಪೊಲೀಸರ ಬಗ್ಗೆ ಅನುಮಾನ ಶುರುವಾಗೋದಕ್ಕೂ ಕೊನೆಗೆ ಕಿಡ್ನಾಪರ್ಗಳು ಚಿಕ್ಕಮಗಳೂರಿನ DYSP ಕಲ್ಲಪ್ಪ ಹಂಡಿಬಾಗ್ ಅವರಿಗೆ ಹಣ ತಲುಪಿಸಿರೋದಕ್ಕೂ ಲಿಂಕ್ ಆಗಿದೆ. ಅಲ್ಲಿಗೆ ಈ ಕಿಡ್ನಾಪ್ ಮಾಡಿಸಿದ್ದೇ ಪೊಲೀಸ್ ಅಧಿಕಾರಿನ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಅಪಹರಣ ಮಾಡಿದರಲ್ಲಿ ಒಂದು 6-7 ಜನ ಇದ್ರು, ಅವ್ರು ಯಾರು ನನಗೆ ಹೊಡಿಲಿಲ್ಲ. ಬಟ್ ಅವರಲ್ಲಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನನಗೆ ಹಲ್ಲೆ ಮಾಡ್ದ. ಹಲ್ಲೆ ಮಾಡಿದಾಗ ಈಗ ಅಪಹರಣ ಮಾಡಿದವರಿಗೆ ಹೇಳಿದ್ರಂತೆ ಹೊಡಿಬಾರ್ದು ಅವನಿಗೆ ಅಂತ. ಹೊಡೆದ ತಕ್ಷಣವೇ ಅವ್ರು ಅಲ್ಲಿಂದ ನನ್ನ ಜಾಗ ಚೇಂಜ್ ಮಾಡಿ ಮೆಜೆಸ್ಟಿಗೆ ಕರ್ಕೊಂಬಂದಿತ್ತು, ನಿಲ್ಲಿಸಿದ್ರು. ಅಲ್ಲಿಂದ ಫೋನಲ್ಲಿ ಸಂಭಾಷಣೆಗಳನ್ನು ಮಾತಾಡಿ 10 ಲಕ್ಷ ರೂಪಾಯಿ ಡಿಮ್ಯಾಂಡಿಗೆ ಈ ಥರ ಮಾತಾಡಿದರು. ಇಲ್ಲ ಕೊಡಲ್ಲ, ನಾನು ಯಾಕೆ ಕೊಡಬೇಕು ಅಂತ ಕೇಳಿದೆ. ಇಲ್ಲ ನೀನು ಕೊಡಲೇಬೇಕು, DSPಗೆ ಫೋನ್ ಮಾಡಿದ್ದಾರೆ. ಶಿವ್ ಗೊತ್ತಿಲ್ಲ, ಬಟ್ ಶಿವ್ ಜೊತೆ ಇರ್ತೀನಲ್ಲ, ಶಿವನ ಕಡೆಯಿಂದ ಫೋನ್ ಮಾಡಿಸಿದ್ರೆ ಅವರು ಅಮೌಂಟ್ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೇಳಿರೋದು. ಶಿವ್ಗೆ ನಾನು ಫಸ್ಟ್ ಫೋನ್ ಮಾಡಿದೆ, ಶಿವ್ ನನಗೆ ಇಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟರೆ ಅಲ್ಲಿ DSPಗೆ 10 ಲಕ್ಷ. ನಾನು DSP ಅಂತ ಇವ್ರು ಹೇಳಿದರು ಫಸ್ಟಿಗೆ, ನೀನು ಬೇರೆ ಏನು ಮಾತಾಡಬಾರ್ದು, ಫೋನ್ ಮಾಡಿದ ತಕ್ಷಣ DSPಗೆ 10 ಲಕ್ಷ ರೂಪಾಯಿ ತೊಗೊಂಡು ಹೋಗಿಬಿಟ್ಟು ಪವನ್ ಅವರ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿದರು. ಆಯಿತು ಕೊಡ್ಬೇಕು, ಏನು ಕೊಡಬೇಕು, ಬೆಳಗ್ಗೆ ಕೊಟ್ಟರಾಗುತ್ತೆ ಬಿಡೋ ಅಂತ. ಇಲ್ಲ ಅರ್ಜೆಂಟ್ ಇದೆ ಕೊಡು ಅಂತ. ಅವನು ಎಲ್ಲರ ಹತ್ರ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾನೆ. ಯಾರಿಗೆ ಈ ಪವನ್ ಹತ್ರ ಕೊಟ್ಟಿದ್ದಾನೆ, ಪವನ್ ತೊಗೊಂಡೋಗಿ DSP ಕೊಟ್ಟಿದ್ದಾರೆ. ಹೀಗೆ ಪೊಲೀಸ್ ಅಧಿಕಾರಿಗೆ 10 ಲಕ್ಷ ಕೊಟ್ಟು ಕಿಡ್ನಾಪರ್ಗಳಿಂದ ಬಚಾವಾಗಿ ತೇಜಸ್ ವಾಪಸ್ ಬಂದಿದ್ದು ಮರುದಿನ ಅಂದರೆ 29ಕ್ಕೆ. ಆದರೆ ನಿನ್ನೆ ದಿನ ಅವರು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ವಿವರಿಸ್ತಾರೆ. ಅವರಿಗೆ ಒಂದು ಫೋನ್ ನಂಬರ್ ಕೊಟ್ಟು ಸುಮಾರು 10 ಲಕ್ಷ ರೂಪಾಯಿನ ಚಿಕ್ಕಮಗಳೂರಲ್ಲೇ ಒಂದಷ್ಟು ಜನರ ಹತ್ರ ಅರೇಂಜ್ ಮಾಡಿಸಿ ಅದನ್ನು ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಈ ನಂಬರ್ಗೆ ಫೋನ್ ಮಾಡಿ ಆ ನಂಬರ್ ಎತ್ತುವಂಥ ವ್ಯಕ್ತಿಗೆ ತಲುಪಿಸ್ಬೇಕಂತ ಕೂಡ ಹೇಳ್ತಾರೆ. ಅದೇ ರೀತಿ ತೇಜಸ್ ಅವರು ಬೇರೆಯವರೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ಎಲ್ಲ ಫೋನ್ ಮಾಡಿ ಒಂದು 10 ಲಕ್ಷ ರೂಪಾಯಿ ಅರೇಂಜ್ ಮಾಡಿ ತಲುಪಿಸ್ಬೇಕಂತ ಕೆಲಸವನ್ನು ಅವನ ಫ್ರೆಂಡ್ ಪವನ್ ಅನ್ನೋನಿಗೆ ಕೊಡ್ತಾನೆ. ಸೊ ಪವನ್ ಆ ನಂಬರಿಗೆ ಫೋನ್ ಮಾಡಿದಾಗ ದಟ್ ನಂಬರ್ ಹ್ಯಾಪನ್ಸ್ ಟು ಬಿ ದ ಅಫಿಷಿಯಲ್ ನಂಬರ್ ಆಫ್ DSP ಚಿಕ್ಕಮಗಳೂರು ಕಲ್ಲಪ್ಪ ಹಂಡಿಬಾಗ್ ಅಂತ. ಕಲ್ಲಪ್ಪ ಹಂಡಿಬಾಗ್ ಒಂದು ಸುಮಾರು 4 ಸರಿ ಅವ್ರ ಜೊತೆ ಮಾತಾಡಿ ಹಣವನ್ನು ಅವ್ರ ಮನೆ ಹತ್ರನೇ ತರಿಸ್ಕೊಂಡು ಅವ್ರು ತಗೊಂಡಿದ್ದಾರೆ ಅಂತ ಈಗ ಒಂದು ಕಂಪ್ಲೇಂಟ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ ಬರೀ ಆರೋಪ ಆಗಿರಲಿಲ್ಲ. ದೂರು ಕೊಟ್ಟಂತಹ ತೇಜಸ್ ಪೊಲೀಸರ ಮುಂದೆ ಫೋನ್ ಕಾಲ್ ರೆಕಾರ್ಡ್ ಇಟ್ಟಿದ್ದ. ಮೋಸ್ಟ್ಲಿ ಹಣ ತಂದುಕೊಟ್ಟ ಪವನ್ ಫೋನ್ನಲ್ಲಿ ಆಟೋ ರೆಕಾರ್ಡ್ ಆಪ್ಷನ್ ಇದ್ದು ಅದರಲ್ಲಿ DYSPಗೆ ಹಣ ಕೊಟ್ಟ ಬಗ್ಗೆ ರೆಕಾರ್ಡ್ ಆಗಿರೋದನ್ನು ನೋಡಿದ ಮೇಲೇ ತೇಜಸ್ಗೆ ಈ ಬಗ್ಗೆ ಕಂಪ್ಲೇಂಟ್ ಕೊಡಬಹುದು ಅಂತ ಅನಿಸಿತ್ತು. ಅದಕ್ಕೆ ಸರಿಯಾಗಿ ತೇಜಸ್ಗೆ ಕಿಡ್ನಾಪ್ ಮಾಡಿದವರ ಪೈಕಿ ಒಬ್ಬ ತಾವು ಮಾಡಿದ ಕೆಲಸಕ್ಕೆ ಹಣ ಬಂದಿಲ್ಲ ಅನ್ನೋ ಅಸಮಾಧಾನದಲ್ಲಿ ಕಾಲ್ ಮಾಡಿದ್ದ. ಯಾರು ಮಾತಾಡ್ತಿರೋದಣ್ಣ ಹೇಳಿ? ಅವತ್ತು ನಿನ್ನ ಹಾಕೊಂಡು ಬಂದ್ರಲ್ಲ ಬೆಂಗಳೂರಿಗೆ, ಒಬ್ನು ಐಟ್ ಆಗಿದ್ನ, ರೆಡ್ ಟಿ ಶರ್ಟ್ ಹಾಕೊಂಡು, ರೆಡ್ ಕಲರ್ ಫುಲ್ ಕೈ ಹಾಕೊಂಡು. ಹೌದಾ? ನಾನೇ ಮಾತಾಡ್ತಾರೆ. ಅವತ್ತು ನಾನು ಸ್ಟೇಷನ್ಗೆ ಹೋದಾಗ ಬೇಲ್ ಕೊಡಕ್ಕೆ ನಿಮ್ ಹುಡುಗ ಬಂದಲ್ಲ, ಸ್ಟೇಷನ್ ಒಳಗೆ ಹಿಂಗ ಬಂದ್ರಿ ಅವನು? ಅದ್ ಏನಂತ ಗೊತ್ತಿಲ್ಲ ಮಗ ನನ್ಗೆ. ನಮ್ಗೆ ಏನ್ ಹೇಳಿದ್ರು, ಎತ್ತಾಕೊಂಡ್ ಬರಿ, ಅವನ್ನ ಎತ್ತಾಕೊಂಡ್ ಬಾ ಅಂತ ಹೇಳಿದ್ ಇವ್ರು ಕಲ್ಸಿದ್ದು. ಇದ್ರಿಂದ ನಮ್ನ ಎಲ್ಲಿಂದ? ಇಲ್ಲಿಂದ, ತುಮಕೂರಿಂದ. ಯಾರು ಕಳ್ಸಿದ? ನವೀನ್ ಶೆಟ್ಟಿ. ನಮ್ನ ಕಲ್ಸ್ದ, ಅವನು ಕೊಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ನಮ್ಗೆ ಕಾಸೆ ಬಂದಿಲ್ಲ ಲಾಸ್ಟ್ ಅಲ್ಲಿ. ನವೀನ್ ಶೆಟ್ಟಿ ಅವನೇ ನಮ್ಗೆ ಬಿಲ್ ಕೊಟ್ಟಿದ್ದು. ಅಲ್ಲ, ಈಗ DSPಗೆ ಕೈ ಕೊಡ್ಬೇಕು 10 ಲಕ್ಷ ಅಂತ ಮಾಡಿದ್ದು ಯಾರು, DSP ಮಾಡಿದ? ಅದು ಏನಂತ ನನ್ಗೆ ಗೊತ್ತಿಲ್ಲ ಮಗ, ನಿಜವಾಗ್ಲಿ ಗೊತ್ತಿಲ್ಲ. ಈ ನವೀನ್ ಶೆಟ್ಟಿ ಯಾರು, ಆತನಿಗೂ DYSPಗೂ ಏನ್ ಲಿಂಕು, ಅವನ ಮೂಲಕ DYSP ಕಿಡ್ನಾಪ್ ಮಾಡಿಸಿದ್ದ, ಈ ಎಲ್ಲ ಪ್ರಶ್ನೆಗಳು ಮೇಲ್ನೋಟಕ್ಕೆ ಹುಟ್ಕೊಳ್ಳುತ್ತವೆ. ಆ ರೀತಿಯಲ್ಲಿ ಪೊಲೀಸರು ಮೊದಲು ಕಂಪ್ಲೇಂಟ್ ತಗೊಂಡಿದ್ದಾರೆ. DYSP ಕಲ್ಲಪ್ಪನವರ ವಿರುದ್ಧ ಸಾಲು ಸಾಲು ಸೆಕ್ಷನ್ಗಳು ಬಿದ್ದವು. ಬಸನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲೈನ್ ನಂಬರ್ 132/16, ಇದರಲ್ಲಿ ಅಂಡರ್ ಸೆಕ್ಷನ್ 364A, 395, 384, 342, 307, 120B, ಸೆಕ್ಷನ್ 166, ಸೆಕ್ಷನ್ 166A, ಇದೆಲ್ಲ IPC ಸೆಕ್ಷನ್ಗಳು. 78 ಸಬ್ಸೆಕ್ಷನ್ 3 KP ಆ್ಯಕ್ಟ್, ಇಷ್ಟರಲ್ಲಿ FIR ದಾಖಲಾಗಿದೆ. ಇದನ್ನಿಟ್ಕೊಂಡು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಹೋದರೆ ಈ ಕೇಸು ಕ್ರಿಕೆಟ್ ಬೆಟ್ಟಿಂಗ್ ತನಕ ಹೋಗುತ್ತೆ. ಕಲ್ಮನೆ ಚಿಟ್ಫಂಡ್ನಿಂದ ಹಿಡಿದು ಹಿಂದೂ ಸಂಘಟನೆಯೊಂದರ ಕಾರ್ಯಕರ್ತನ ತನಕ ಬರುತ್ತೆ.